ಜಾತ್ಯತೀತ ಜನತಾಳದ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡಿಪುರ ನಾಗರಾಜ್ ಸರ್ ಅವರೇ, ಹಾಗೂ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಎಸ್ ಸುರೇಶ್ ಅವರೇ, ಬೈರೇಗೌಡ್ರೆ, ನನ್ನ ಪ್ರೀತಿ ಅಕ್ಕ ಅಣ್ಣ ಮೇಡಮ್ ಅವರೇ, ಹಾಗೂ ಸಿ ಓ ಆಗಿರ್ತಕ್ಕಂಥ ಭಾರತಿ ಮೇಡಮ್ ಅವರೇ, ಹಾಗೂ ನಮ್ಮ ನಿರ್ದೇಶಕ ಆಗಿರ್ತಕ್ಕಂಥ ವೆಂಕಪ್ಪತಣ್ಣವರೇ, ಹಾಗೂ ನಮ್ಮ ವಿದೇಶಿಗಳು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಪ್ರಕಾಶ್ ಅವರೇ, ರಘುಪತನವ್ರು ಸಾರಿ ಡಿ ವಿ ರಘಣ್ಣವರೇ, ಅಧಿಕಾರಿಗಳಾಗಿರ್ತಕ್ಕಂಥ ಕಿರಣ್ ಅವರು ಮತ್ತು ಸುಶಂಕರ್ ಸರ್ ಅವರೇ, ಟಿ ಪಿ ಸಿ ಸರ್ ಸುಶಂಕರ್, ಏನು ಅಡ್ರೆಸ್ ಕಾಣಿಸಲ್ಲ ನೋಡಿ, ಹಾಗೂ ನಮ್ಮೆಲ್ಲ ಉಳಿದ ನಾಯಕರು, ಒಂದು ಹಿಂದೆ ಕೂತಿರ್ತಕ್ಕಂಥ ಎಲ್ಲ ನಾಯಕರು, ಮಾಧ್ಯಮ ಮಿತ್ರರು, ಎಲ್ಲ ಸಹಕಾರ ಧುರೀಣರು, ಇವತ್ತು 7 ದಿವಸಗಳ ಕಾಲ ಸಹಕಾರ ಸಪ್ತಾಹ ಅನ್ನೋ ಕಾರ್ಯಕ್ರಮವನ್ನು ವಿಶೇಷವಾಗಿ ವಿನೂತನವಾಗಿ ಸಹಕಾರ ಮಹಾಮಂಡಳಿ ಕಡೆಯಿಂದ ಏನು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ಆಚರಣೆ ಮಾಡ್ತಿದ್ದಾರೆ. ನಿನ್ನೆ ತಾನೆ 18ನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಎಲ್ಲ ತಾಲೂಕುಗಳಿಗೆ ಕೂಡ ಈ ಸಪ್ತಾಹ ಕಾರ್ಯಕ್ರಮವನ್ನು ಹಂಚಿಕೊಂಡು ವಿಶೇಷ ಆಹ್ವಾನ ಮತ್ತು ಉದ್ಘಾಟನೆಯಾಗಿ ಶಾಸಕರನ್ನ ಇನ್ವೈಟ್ ಮಾಡಿ ಈ ಕಾರ್ಯಕ್ರಮ ಭಾಗಿಯಾಗಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲ ಸರ್ಕಾರ ಧುರೀಣರಿಗೂ ನಮಸ್ಕರಿಸುತ್ತಾ, ಇವತ್ತು ಮಹಾತ್ಮ ಗಾಂಧಿಯವರು ಮಾತಾಡ್ತಾರೆ, ಗ್ರಾಮೀಣ ಅಭಿವೃದ್ಧಿ ಆಗಬೇಕಾದ್ರೆ ಮಾತ್ರ ಸಹಕಾರ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಅಂತ ಒಂದು ಮಹಾತ್ಮ ಗಾಂಧಿಯವರು ಮಾತಾಡ್ತಾರೆ. ಬಹುಶಃ ಉತ್ತರ ಕರ್ನಾಟಕದಲ್ಲಿ ನೀವು ಹೋಗ್ಬಿಟ್ರೆ, ಬಟ್ ಒಂದೊಂದು ಊರಲ್ಲಿ 7-8 ಸೊಸೈಟಿ ಇದಾವೆ. ಈ ನಮ್ಮ ಕೋಲಾರ ಜಿಲ್ಲೆ ಕಡೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬಗ್ಗೆ ಅವರ್ನೆಸ್ ಇಲ್ಲ. ಸೊಸೈಟಿ ಅಂದರೆ ಪಾಂಡೇನ ಅಂತ ಕೇಳ್ತಾರೆ ಅವ್ರ ಸೊಸೈಟಿ ಅಂದರೆ ಹಾಲು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ. ಇತ್ತೀಚೆಗೆ ಕಣ್ಣು ಕಾಣಿಸ್ತಾ ಪುಟುಕ್ ಪುಟುಕ್ ಅಂದರೆ ಡಿಸಿ ಬ್ಯಾಂಕು. ಬಟ್ ಆದರೆ ನಾರ್ತ್ ಕರ್ನಾಟಕಕ್ಕೆ ಹೋಗ್ಬಿಟ್ರೆ ನಾರ್ತ್ ಕರ್ನಾಟಕದಲ್ಲಿ ಸಹಕಾರ ಕ್ಷೇತ್ರ ತವರೂರು, ಒಂದು ಹಳ್ಳಿಗೆ 8-9 ಸಂಘಗಳಿದ್ದಾವೆ. ಬಹುಶಃ ಯಥೇಚ್ಛವಾಗಿ ಈ ಜಮಖಂಡಿ 10ನೇ ಕಡೆ ಹೋಗ್ಬಿಟ್ರೆ ತುಂಬ ಸಂಘಗಳಿದ್ದಾವೆ. ಅದ್ರ ಬಗ್ಗೆ ಗೊತ್ತಿರೋರು ಮಾತ್ರ ಗಂಧ ಗೊತ್ತಿರ್ತದೆ. ಆ ಕಡೆ ಜಾಸ್ತಿ ನ್ಯಾಷನಲ್ ಬ್ಯಾಂಕ್ ಒತ್ತು ಕೊಡುದಿಲ್ಲ, ಸೊಸೈಟಿ ಜಾಸ್ತಿ ಒತ್ತು ಕೊಡ್ತಾರೆ. ಸೊ ಅದಕ್ಕೆ ಎಲ್ಲವನ್ನು ಆ ಕಡೆ ಜಾಸ್ತಿ ಒಂದು ಪ್ರಾಮುಖ್ಯತೆ ವಹಿಸಿರ್ತದೆ. ಸಹಕಾರ ಕ್ಷೇತ್ರದ ಬಗ್ಗೆ ಯಾವ ಕ್ಷೇತ್ರದಲ್ಲಿ ಅವೇರ್ನೆಸ್ ಕೊಡ್ತೀವಿ ಅಂದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತೀವಿ, ಯಾರ್ಯಾರ ಸಂಘನ ಓಪನ್ ಮಾಡೋ, ಸಂಘದ ಉದ್ದೇಶ ಏನು, ಸಂಘದ ಒಂದು ಲಾಭಾಂಶ ಏನು, ಸಂಘದ ಒಂದು ವಿಷನ್ ಏನಂತ ಯಾರಾದ್ರೂ ನಾವು ಅದನ್ನ ಬಗ್ಗೆ ತಿಳ್ಕೊಂಡ್ರೆ ದೊಡ್ಡ ಮಟ್ಟಕ್ಕೆ ಅದು ಅದನ್ನ ಹೋಗುತ್ತೆ. ಬಹುಶಃ 1905ರಲ್ಲಿ ಆಳಂದೆ ಸುಬ್ಬಾರಾವ್ ಅಂತ ಒಂದು ವ್ಯಕ್ತಿ, ಪುತ್ತೂರ್ನ ಒಂದು ವ್ಯಕ್ತಿ ಕೆನರಾ ಸೊಸೈಟಿ ಸ್ಟಾರ್ಟ್ ಮಾಡದೇ ಇದ್ರೆ ಅಕ್ರಾಸ್ ವರ್ಲ್ಡ್ ಪ್ರಪಂಚದ ಅಂತ ಇವತ್ತು 5600 ಶಾಖೆ ಇರ್ತಾ ಇರಲಿಲ್ಲ. ಯಾವೊಂದು ನ್ಯಾಷನಲ್ ಬ್ಯಾಂಕ್ ಆಗಿ ಇಂಟರ್ನ್ಯಾಷನಲ್ ಬ್ಯಾಂಕ್ ಆಗ್ಬೇಕಾದ್ರೂ ಸೊಸೈಟಿಯಿಂದನೇ ಸ್ಟಾರ್ಟ್ ಆಗ್ಬೇಕು, ಷೇರಿಂದನೇ ಸ್ಟಾರ್ಟ್ ಆಗ್ಬೇಕು. ನಮ್ಮವ್ರ ಜನಕ್ಕೆ ಏನಂದ್ರೆ ಲೋನ್ ಕೇಳೋ ಅಭ್ಯಾಸ, ಷೇರ್ ಕೇಳೋ ಅಭ್ಯಾಸ ಇಲ್ಲ. ಇಲ್ಲಿ 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 ನಾನು ಕೇಳ್ತೀನಿ, ಇಲ್ಲಿ ಸಹಕಾರ ಕ್ಷೇತ್ರದ್ರೆ ಎಷ್ಟು ಜನಕ್ಕೆ ಷೇರ್ ಇದೆ ಕೈತಿ? ಈ ನ್ಯಾಷನಲೈಸ್ ಬ್ಯಾಂಕ್ ಎಷ್ಟು ಜನಕ್ಕೆ ಷೇರ್ ಇದೆ ಷೇರ್ಗಳು ಇದೆ? ಕೇಳ್ಕೊಡ್ತಾರೆ. ನಮ್ಮವ್ರು ಲೋನ್ ಕೇಳೋ ಅಭ್ಯಾಸ ಎಲ್ಲ ಬ್ಯಾಂಕ್ ಅವರು ಬಿಡ್ತಾರೆ, ಬೇಕಾದ್ರೆ ಲಿಮಿಟೆಡ್ ಬಿಡ್ತಾರೆ. ಇದ್ರ ಬಗ್ಗೆ ಸಹಕಾರ ಕ್ಷೇತ್ರದ ಬಗ್ಗೆ ಹೇಗೆ ಹುಟ್ಟಿತು ಅನ್ನೋದನ್ನ ಅನಾದಿ ಕಾಲದಿಂದ ನಾವು ಇವತ್ತಿಂದ ಹುಟ್ಟಿಲ್ಲ. ಇದು ಒಂದು ಭತ್ತನ ಬೆಳಿಬೇಕಾದ್ರೆ ನಾನು ಒಂದು ಬುಕ್ಕಲ್ಲಿ ಓದಿದ್ದೀನಿ ಇದನ್ನ, ಸಹಕಾರ ಕ್ಷೇತ್ರದ ಬಗ್ಗೆ ಒಂದು ಮಹತ್ವದ ಒಂದು ಅನಾದಿ ಕಾಲದಲ್ಲಿ ಫಸ್ಟ್ ಊರಿಂದ ಆಚೆ ಹೋಗಿ ವ್ಯವಸಾಯ ಮಾಡ್ತಿದ್ರು. ಅವಾಗ ಎ ಟಿ ಅಂತ ಬಂದು, ಎ ಟಿ ಅಂತ ನಮ್ಮೂರ ಕಡೆ ಅದನ್ನ ಎ ಟಿ ಅಂತ ಕರೀತಾರೆ, ಅಂದ್ರೆ ನೀರು ಹರಿಯೋ, ನೀರು ನದಿ ಹರಿಯೋ, ಹೊಳೆ 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 ಹೊಳೆಗೆ ಆಚೆ ಹೋಗ್ಬಿಟ್ಟು ನಾವು ವ್ಯವಸಾಯ ಮಾಡ್ಬೇಕಿತ್ತು. ಆಗ ಆ ಭತ್ತನ ಫಲ ತಗೊಂಬರ್ಬೇಕಾದ್ರೆ ಬಹುಶಃ ಯಾರ್ದಾದ್ರೂ ಜಾರಿ ಇದೆ, ಹೆಚ್ಚು ಕಮ್ಮಿ ಆಗಿ ಹೊಳೆಲ್ ಹೋಗ್ಬಿಡ್ತೈತಂತೆ. ಸೊ ಹಾಗ ಊರೆಲ್ಲ ಒಂದು ಡಿಸೈಡ್ ಆದ್ರಂತೆ, ಪ್ರತಿ ಯಾರು ಭತ್ತ ಬೆಳೀತಾರೆ, ಯಾರು ತಗೊಂಬರ್ತಾರೆ, ಒಂದೊಂದು ಮೂಟೆ ಪಕ್ಕ ಹಾಕ್ಬೇಕು ಅಂತ. ಊರೆಲ್ಲ ಸೇರಿ ಒಂದೊಂದು ಮೂಟೆ, ಒಂದೊಂದು ಮೂಟೆ ನಂಗೇನ್ ಜಾಸ್ತಿ ಆಗಲ್ಲ, ಎಲ್ಲ ಪಕ್ಕ ಹಾಕ್ತಿರಂತೆ. ಯಾರು ನಷ್ಟ ಹೊಂತಾರೆ, ಯಾರು ನಷ್ಟ ಹೊಂತಾರೆ, ಆ ನಷ್ಟ ಹೊಂದೋರಿಗೆ ಅದನ್ನ ಪರಿಹಾರ ಕೊಡ್ತಿದ್ರಂತೆ. ಇವತ್ತಿನಿಂದ ಈ ಸೊಸೈಟಿ ಹುಟ್ಟಿಲ್ಲ, ಅನಾದಿ ಕಾಲದಿಂದ ಹುಟ್ಟಿದೆ ಸೊಸೈಟಿ. ಈ ಸೊಸೈಟಿ ಬಗ್ಗೆ ಏನಾದ್ರೂ ನಾವೇನಾದ್ರೂ ಹೆಚ್ಚಿನ ಮಹತ್ವ ತಗೊಂಡ್ರೆ ದೊಡ್ಡ ಮಟ್ಟಿಗೆ ಎಸ್ ಟಿ ದೇವೇಗೌಡರಿಂದ ಹಿಡಿದು ಇವತ್ತು ಪಂಡಿತ್ ದೊಡ್ಡ ದೊಡ್ಡ ಮಹಾನುಭಾವ ಏನೇನು ದೊಡ್ಡ ದೊಡ್ಡ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಎಲ್ಲರೂ ಸೊಸೈಟಿ ಇದೆ, ಎಲ್ಲರದ್ದು ಇದೆ. ಇವತ್ತು ಆ ಕ್ಷೇತ್ರದಲ್ಲಿ ಬೆಳಿಬೇಕಾದ್ರೆ ಸೊಸೈಟಿಯಿಂದ ತುಂಬಾ ಅದ್ಭುತ ಬೆಳಿಬಹುದು. ಬಹುಶಃ ಇವತ್ತು ಹಾಲು ಉತ್ಪಾದನೆ ಘಟಕ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನು ಇವತ್ತು ಮಾಡ್ತಿದ್ದಾರೆ, ವಿಶೇಷವಾಗಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಏನ್ ಮಾಡ್ತಿದ್ದಾರೆ. ಬಹುಶಃ ಏನಾದ್ರೂ ನಾನು ಮೊದಲು ಇದ್ರ ಬಗ್ಗೆ ಭಾಗಿ ಆಗಿರ್ಲಿಲ್ಲ, 5 ವರ್ಷಗಳ ನೀಚೆಗೆ ಭಾಗಿ ಇದೆ. ಬಹುಶಃ ನಾನು ಕಡೆಪಲ್ಲಿ ನಾಗರಾಜ್ ಜೊತೆ ಸುಮಾರು ಒಂದು 40-45 ಸೊಸೈಟಿ ಹೊಸ ಉದ್ಘಾಟನೆಗೆ ಹೋಗಿದ್ದೀನಿ. ನಾನು ಸಾಕಷ್ಟು ಸಾರಿ ಹೇಳ್ತಾ ಇರ್ತೀನಿ ಸರ್, ಮಾ ಹೆಣ್ಣು ಮಕ್ಕಳಿಗೆ ಆದ್ಯತೆ ಕೊಡಿ, ಹೆಣ್ಣು ಮಕ್ಕಳಿಗೆ ಆದ್ಯತೆ ಕೊಡಿ, ಬರೋಕ್ಕೆ ಭಯ ಬೀಳ್ತಾವೆ ಆಚೆಗೆ.
ಅದ್ರ ಮಾತು ಗೊತ್ತಾಗ್ಬಿಟ್ಟ ಖಂಡಿತ ಬರ್ತಾರೆ, ಬರಕ್ಕೆ ಆಚೆ ಬೀಳ್ತದೆ. ಯಥೇಚ್ಛವಾಗಿ ಹೆಣ್ಮಕ್ಳು ಸಂಘಗಳನ್ನ ಕಟ್ಟಿ ಆ ಸಂಘಗಳನ್ನ ಉತ್ಪತ್ತಿ ಮಾಡ್ಕೊಂಡು ದೊಡ್ಡ ಮಟ್ಟಿಗೆ ಬೆಳೆದ್ರೆ ಬಹುಶಃ ನಿಮ್ಮ ಫ್ಯಾಮಿಲಿ ದೊಡ್ಡ ಮಟ್ಟಕ್ಕೆ ಹೋಗ್ತದೆ. ಸೊ ಅದರಿಂದ ಇವತ್ತೇನು 7 ದಿವಸಗಳ ಸಪ್ತಾಹ ಕಾರ್ಯಕ್ರಮವನ್ನು ಹಂಚ್ಕೊಂಡಿದ್ದೀರಿ, ತುಂಬ ವಿಶೇಷವಾಗಿ ಹಂಚ್ಕೊಂಡಿದ್ದೀರಿ. ಸೊ ಇದಕ್ಕೆ ಆಹ್ವಾನಿತರಾಗಿ ನಮ್ಮನ್ನು ಕರೆದು ಸನ್ಮಾನ ಮಾಡಿ 4 ಇದನ್ನು ಹೇಳ್ಕೊಳ್ಳೋದಕ್ಕೆ ಎಲ್ರಿಗೂ ಹೊಂದಿಸಿದ ವ್ಯವಸ್ಥೆ. ಪ್ರತಿಯೊಂದು ವ್ಯವಸ್ಥೆ ಇಲ್ಲದೆ ಇದ್ರೆ ಒಂದು ಸೊಸೈಟಿ ಇಲ್ಲ. ವ್ಯವಸ್ಥೆ ಸಿಸ್ಟಮ್ ಅನ್ನೋದು ತುಂಬ ಮುಖ್ಯ. ಒಂದು ಕೈಯಲ್ಲಿ ಚಪ್ಪಾಳೆ ತಟ್ಟಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. 2 ಕೈ ಚಪ್ಪೆ ಮಾತ್ರ ಚಪ್ಪಾಳೆ ಸದ್ದಾಗ್ತದೆ. ವ್ಯವಸ್ಥೆ ಬೇಕು. ವ್ಯವಸ್ಥೆ ಇಲ್ಲದಾದ್ರೆ ಎಲ್ಲರನ್ನ ಸ್ಪಾಯ್ಲ್ ಆಗ್ತೀವಿ. ವ್ಯವಸ್ಥೆ ಬೇಕು, ಪ್ರತಿಯೊಂದು ಇದನ್ನು ವ್ಯವಸ್ಥೆ ಬೇಕು. ಅದನ್ನು ಸಿಸ್ಟಮ್ ಅಂತ ಕರಿತೀವಿ. ಒಂದು ಸಿಸ್ಟಮ್ ಆದಲ್ಲಿ ಹೊರಟ್ರೆ ಖಂಡಿತವಾಗ್ಲೂ ಸಕ್ಸಸ್, ನಾವು ಸಕ್ಸಸ್ ಅನ್ನ ಕಾಣ್ತೀವಿ. ಯಾವತ್ತು ಹೇಳ್ತೀನಿ ಕೇಳಿ, ಈಗ 11 ಜನ ಟೀಮ್ ಇಡ್ತಾರೆ, 11 ಜನದ ಟೀಮ್ 11 ಜನ ಸಂಸ್ಥೆ ಹೊಡೆದಿಲ್ಲ, ಒಬ್ಬರೇ ಹೊಡೆಯೋದು, ಬಟ್ ಟೀಮ್ಗೆ ಹೆಸರು ಬರ್ತದೆ. ಮತ್ತು ಯಾವತ್ತು ಕೊಹ್ಲಿ ಗೆದ್ದ ಅಂತ ಹೇಳಲ್ಲ, ಇಂಡಿಯಾ ಗೆದ್ದು ಅಂತ ಹೇಳ್ತಾರೆ, ಹೌದಾನೆ? ಸೊ ಯಾವತ್ತು ನಾವು ಮಾಡ್ತಕ್ಕಂಥ ಒಂದು ಸಂಘ ಇರ್ಬೋದು, ನಾವು ಮಾಡ್ತಕ್ಕಂಥ ಒಂದು ಟೀಮ್ ಇರ್ಬೋದು, ಒಂದು ಸಿಸ್ಟಮ್ ಇರಬೇಕು. ಆ ಸಿಸ್ಟಮ್ ಕಡೆ ನಾವು ಹೋಗ್ಬೇಕು. ಯಾವ ಒಂದು ವ್ಯಕ್ತಿನ ವ್ಯಕ್ತಿ ಅಲ್ಲ ನಾವು, ಸಿಸ್ಟಮ್ ಮುಖ್ಯ, ನಮ್ಮ ತಂಡ ಮುಖ್ಯ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕರಿಸ್ತಾ ಈ ಕಾರ್ಯಕ್ರಮದ ಸಕ್ಸಸ್ ಆಗಲಿ ನೆಲ್ತಾ ಎಲ್ರಿಗೂ ಒಂದು ಸಹ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.